हेलो फ्रेंड्स, निम्मेल्लरिगू मत्ते स्वागत निम्म अक्वेरियम चानल केएस अक्वेरियम्स। इवत्तु नावीदीवी बेंगळूरु भारत नगर अल्ली। इवत्तु नावु ओंदु शॉप विजिट माड्ता इद्दीवि। इदु शॉप यूनिकनेस एनंद्रे इदु मरीन शॉप, मरीन अक्वेरियम। समुद्रद मीनुगळु मात्रल्ल, अदु नार्मल सिट्रेट्स अथवा फ्लवर् ईतर मीनुगळल्ल, इदु मरीन अक्वेरियम्स। नावु फस्ट टाइम इदु नावु विजिट माडक्के बर्ता इद्दीवि बेंगळूरु अल्ली। याकंद्रे बहळष्टु कम्मि निमगे नोडोक्के सिगोदु ईतर अक्वेरियम शॉप्स। निमगे हलवारु निमगे बहळष्टु सिट्रेट्स फ्रेश वाटरल्ली सिग्बिडुत्ते। अंद्रे मरीन फिशस् अल्ली अष्टु निमगे शॉप्स नोडोक्के सिगोदिल्ल। ಅದರಲ್ಲಿ ಒಂದು ರೇರೆಸ್ಟ್ ಶಾಪಲ್ಲಿ ನಾವು ವಿಸಿಟ್ ಮಾಡ್ತಾ ಇದ್ದೀವಿ. ಇದು ಬಂದು ಮರೀನ್ ಡ್ರೀಮ್ಸ್ ರೋಡ್ ಅಂತ ಭಾರತ್ ನಗರಲ್ಲಿ ಇರೋದು. ನಮ್ಮ ಜೊತೆ ನವೀನ್ ಸರ್ ಇದ್ದಾರೆ. ಹಲೋ ಸರ್, ನಮಸ್ತೆ, ಹೆಂಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೀವಿ ಸರ್. ಸರ್, ನಮ್ಮ ಫಿಶಸ್ ಹೇಳಿ, ಏನೇನು ನಿಮ್ಮ ಹತ್ರ ಸೌಲಭ್ಯ ಇದೆ, ಏನೇನು ಫಿಶಸ್ ಇದೆ, ಏನು ವೆರೈಟಿ ಸಿಗ್ತಾ ಇದೆ ಅಂತ ಸರ್. ಮೊದಲಿಗೆ ನನ್ನ ಸ್ಟೋರ್ ನೇಮ್ ಹೇಳ್ತೀನಿ. ನನ್ನ ಸ್ಟೋರ್ ನೇಮ್ ಬಂದು ಮೆರೈನ್ ಡ್ರೀಮ್ಸ್ ವರ್ಡ್ ಅಂತ. ಮೆರೈನ್ ಡ್ರೀಮ್ಸ್ ವರ್ಡ್ ಅಂತ ಏನಕ್ಕೆ ಇಟ್ಟಿದ್ದೀವಿ ಅಂದರೆ, ಎಲ್ಲರಿಗೂ ಒಂದು ಡ್ರೀಮ್ ಇರುತ್ತೆ ಮೆರೈನ್ ಫಿಶ್ನ ಇಡಬೇಕು ಅಂತ. ಹೌದು, ಸೊ ಅದಕ್ಕೋಸ್ಕರ ಮೆರೈನ್ ಡ್ರೀಮ್ಸ್ ವರ್ಡ್ ಅಂತ ಇಟ್ಟಿರೋದು. ಬೇರೆ ಕಡೆ ಎಲ್ಲಿ ಎಷ್ಟು ಸಿಗುತ್ತೆ ಆ ಪ್ರೈಸ್ಗಿಂತ ನಮ್ಮ ಹತ್ರ ಕಮ್ಮಿ ಪ್ರೈಸ್ ಸಿಗುತ್ತೆ ಮೆರೈನ್ ಫಿಶಸ್ಸು. ನಾವು ಬರೀ ಡೀಲ್ ಮಾಡೋದು ಬರೀ ಮೆರೈನ್ ಫಿಶಸ್ ಮಾತ್ರನೇ. ಮೆರೈನ್ ಫಿಶ್ ಮತ್ತು ಮೆರೈನ್ ಫಿಶಸ್ಗೆ ಏನೇನು ಬೇಕು ಐಟಮ್ಸು ಅದು ನಮ್ಮ ಹತ್ರ ಸಿಗುತ್ತೆ. ಸೊ ಬರೀ ನೋಡೋಣ ಯಾವ್ದು ಮರೀನ್ ಮೀನುಗಳು ಇವತ್ತು ಸ್ಟಾಕ್ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ನೋಡಿ, ಇಲ್ಲಿ ಮರೀನ್ ಫಿಶಸ್ಸಲ್ಲಿ ವೆರೈಟಿ ಭಾಳಷ್ಟು ನಿಮಗೆ ನೋಡೋಕೆ ಸಿಗುತ್ತೆ. ಇದು ಯಾವ ವೆರೈಟಿ ಸರ್? ಇದು ಸರ್, ಇದು ಟೊಮೆಟೊ ಫ್ಲವನು. ಅದರಲ್ಲಿ ಪರ್ಕುಲಾನು ಇದೆ, ಪ್ಲಸ್ ಡಾಕ್ಟರ್ ರಾಸ್ ಅಂತ ಇದೆ. ಮೂರು ವೆರೈಟಿ ಇದೆ. ಡಾಕ್ಟರ್ ದಾಸ್ ಬಂದ್ಬಿಟ್ಟು ಬ್ಲೂ ಮತ್ತು ವೈಟ್ ಸ್ಟ್ರಿಪ್ ಇದೆಯಲ್ಲ, ಅದು ಡಾಕ್ಟರ್ ದಾಸ್. ಇದು ಟೊಮೆಟೊ ಕ್ಲೋನು. ಸಿಂಗಲ್ ಸ್ಟ್ರಿಪ್ ಇದೆಯಲ್ಲ, ರೆಡ್ಡು ಮತ್ತು ಸಿಂಗಲ್ ಸ್ಟ್ರಿಪ್, ಅದು ಟೊಮೆಟೊ ಕ್ಲೋನು. ಮತ್ತು ಮೂರು ಕಲರ್ ಇರೋದು ಪರ್ಪಲ. ಮತ್ತು ಇದರಲ್ಲಿ ಅನಿಮೋನ್ಸ್ ಇದೆ, ಎರಡು ವೆರೈಟಿ ಅನಿಮೋನ್ ಇದೆ. ಒಂದು ಬಬಲ್ ಟಿಪ್ ಅನಿಮೋನು, ಇನ್ನೊಂದು ಬಬಲ್ ಟಿಪ್ಪನ್ನು, ಅದು ಕಲರ್ ಬ್ಲೂ ಕಲರ್. ಅದ್ರ ಪ್ರೈಸ್ ಏನು? 1200 ಬೀಳುತ್ತೆ. ಮತ್ತೆ ಮೀನು ಪ್ರೈಸು? 250 ಟೊಮೆಟೊ ಕ್ಲೋನು, 250 ಡಾಕ್ಟರ್ ರಾಸು, 350 ಪರ್ಪಲ. ಇಲ್ಲೂ ಕೂಡ ನೋಡ್ಬೋದು, ಇಲ್ಲಿ ಬಹಳಷ್ಟು ಸುಂದರವಾದ ಒಂದು ಮೀನು ಇದಾವೆ. ಇದು ಯಾವುದು ಸರ್? ಇದು ಕ್ವೀನ್ ಪೇರಿಸ್ ಅಂತೇಳಿ. ಇದ್ರ ಕಾಸ್ಟ್ ಬಂದ್ಬಿಟ್ಟು 600. ಅದ್ರ ಹಿಂದಗಡೆ ಬನಾನಾ ರಾಸ್ ಅಂತಿದೆ, ಯೆಲ್ಲೋ ಕಲರ್. ಮತ್ತೆ ಸಿ ಅರ್ಚಿನ್ ಅಂತೇಳಿ, ಅದು ಸ್ಯಾಂಡ್ನ ಕ್ಲೀನ್ ಮಾಡುತ್ತೆ. ಹಾಂ, ಇದು ಸಿ ಅರ್ಚಿನ್ ಅಂತ. ಇದು ಇದು ಓಡಾಡ್ತಾ ಇರುತ್ತೆ, ಒಂದೇ ಕಡೆ ಇರುತ್ತೆ, ಓಡಾಡ್ತಾ ಇರುತ್ತೆ. ಹಾಂ, ಅದರ ವಿಂಗ್ಸ್ ಎಲ್ಲ ಬಂದು ಮುಳ್ಳು ಥರ ಇರುತ್ತೆ, ಅದೆಲ್ಲ ಬೆಟ್ ಆಗ್ತಾ ಇರುತ್ತೆ. ಅದೆಷ್ಟು? 350 ಅದು? ಅದು 550. ಸಾರಿ, ಇದು 550. ಮೀನುಗಳು ಏನೇ ಪ್ರೈಸ್ ಹೇಳಿದ್ದು? 600. 600 ರುಪೀಸ್. ಯಾವ ಥರ? 550. ಕ್ವೀನ್ ಕ್ವೇರಿಸ್ ಬಂದು 600. ಮತ್ತು ಇದು ಕ್ಲೌನ್ ಫಿಶಸ್ಸು? ಅದು 550 ಡಿಸೈನರ್ ಕ್ಲೌನ್. ಮತ್ತು ಇಲ್ಲೂ ಕೂಡ ನೋಡ್ಬೋದು, ಒಂದು ಸುಂದರವಾದ ಬಟರ್ಫ್ಲೈ ವೆರೈಟೀಸ್ ಇದೆ. ಇದರಲ್ಲಿ ಎರಡು ವೆರೈಟಿ ಇದೆ ನಿಮಗೆ. ಒಂದು 8 ಬ್ಯಾಂಡ್ ಬಟರ್ಫ್ಲೈ, ಇನ್ನೊಂದು ಬ್ಲೂ ಬ್ಲೌಚ್. ಬ್ಲೂ ಬ್ಲೌಚ್ ಅಂದರೆ ಯೆಲ್ಲೋ ಕಲರ್ ಇದೆಯಲ್ಲ, ನಿಮಗೆ ಬ್ಲೂ ಬ್ಲೌಚ್. ಅದು 350. ಇದು ಬಂದು 250 8 ಬ್ಯಾಂಡ್ ಬಟರ್ಫ್ಲೈ. ಇಲ್ಲೂ ಬಂದು ಸ್ವಲ್ಪ ಇದು ಬಟರ್ಫ್ಲೈ ವೆರೈಟಿ ಇದೆ, ಆಂಜಲ್ ಫಿಶ್ ವೆರೈಟಿ ಅಲ್ವಾ ಇದು? ಏಂಜಲ್ ಇದೆ, ಬಟರ್ಫ್ಲೈ ಇದೆ. ಒಂದು ಪಾಕಿಸ್ತಾನಿ ಬಟರ್ಫ್ಲೈ, ಇನ್ನೊಂದು ಏಂಜಲ್. ಯೆಲ್ಲೋ ಟೈಲ್ ಇದೆಯಲ್ಲ ಅದು ಏಂಜಲ್, ಸ್ಮೋಕಿ ಏಂಜಲ್ ಅಂತೇಳಿ. 500 ರುಪೀಸ್ ಅದು. ಇದು ಪಾಕಿಸ್ತಾನಿ ಬಟರ್ಫ್ಲೈ ಬಂದ್ಬಿಟ್ಟು 350. ಬಹಳಷ್ಟು ಸುಂದರವಾಗಿರುತ್ತೆ ನೋಡ್ಬೋದು. ನಾರ್ಮಲ್ ನಿಮಗೆ ನೀವು ಫ್ರೆಶ್ ವಾಟರ್ ಟ್ಯಾಂಕಲ್ಲಿ ಮೀನು ನೋಡ್ತಿರಲ್ಲ, ಅದಕ್ಕಿಂತ ಬಹಳಷ್ಟು 100ರಷ್ಟು ಹೆಚ್ಚಿನ ಸುಂದರವಾದ ನೋಡ್ಬೋದು. ಇದರಲ್ಲಿ ಮೀನುಗಳು ಎಷ್ಟು ಸುಂದರವಾಗಿ ಕಾಣ್ತಾ ಇರುತ್ತೆ. ಇದು ಬಂದು ಕ್ಲೌನ್ ಫಿಶಸ್ಸು, ಡ್ರೀಮ್ ಫಿಶಸ್ ಎಲ್ಲರೂ ಹಿಕ್ಕಕ್ಕೆ ಇಷ್ಟಪಡ್ತಾರೆ. ಇದು ಯಾವ್ದು ಸರ್? ಇದು ಇದು ಮಿಸ್ ಬ್ಯಾಂಡ್ ಕ್ಲೌನ್ ಅಂತೇಳಿ. ಇದು ಬಂದು 550 ರುಪೀಸ್ ಈಚ್. ಸರ್, ಮಿನಿಮಮ್ ಏನು ಟ್ಯಾಂಕ್ ಸೈಜ್ ಬೇಕು ಇದಕ್ಕೆ? ಒಂದು ಪೇರ್ ಇಕ್ಕಬೇಕಂದ್ರೆ ಸರ್, ಒಂದು ಪೇರ್ ಇಡಬೇಕಂದ್ರೆ ಮಿನಿಮಮ್ 1 ಫೀಟ್ ಆದರೂ ಇರಬೇಕು, 1x1. ಹಾಂ, 1 ಫೀಟ್ ಇದ್ರೆ ಟ್ಯಾಂಕ್ ಇಡ್ಬೋದು. ಫೀಟಲ್ಲಿ ಟ್ಯಾಂಕಲ್ಲಿ ಇಡ್ಬೋದು, ಅದು 2 ಫಿಶ್ ಮಾತ್ರ ಬಿಡೋಕ್ಕಾಗೋದು, ಅದ್ರ ಮೇಲೆ ಬಿಡೋಕ್ಕಾಗಲ್ಲ. ನೀವು ಚಿಕ್ಕವಾದ ಒಂದು ಮೀನ್ ಸೆಟಪ್ ಮರೀನ್ ಟ್ಯಾಂಕ್ ಸೆಟಪ್ ಮಾಡಬೇಕಂದ್ರೆ 1 ಫೀಟ್ ಟ್ಯಾಂಕ್ ಸೆಟಪ್ ಮಾಡಿ ಒಂದು ಪೇರ್ ಇಕ್ಬೋದು. ಸೊ ಬಹಳಷ್ಟು ಕಮ್ಮಿಗೆ ಸಿಗ್ತಾ ಇದೆ. ನೀವು 550 ರುಪೀಸ್ ಸಿಂಗಲ್ ಇದೆ, ನಿಮಗೆ ವೆರೈಟಿ ಸಿಗ್ತಾ ಇದೆ ನೋಡಿ. ಇದು ಅದರಲ್ಲೂ ಬಹಳಷ್ಟು ಕಲರ್ ಸಿಗ್ತಾ ಇದೆ. ಇದು ಡಿಸೈನರ್ ಕ್ಲೋನ, ಇದು 550 ರುಪೀಸ್ ಬಿಡುತ್ತೆ. ಪ್ರೈಸಸ್ ಬಹಳ ಕಮ್ಮಿ ಇದೆ, ನೀವು ನೋಡ್ಬೋದು. ವ್ಯತ್ಯಾಸ ಬೇರೆ ಅಂಗಡಿ ಅಷ್ಟು ಸಿಗೋದಿಲ್ಲ ಬೆಂಗಳೂರಲ್ಲಿ. ನಾನು ಹೇಳ್ತೀನಿ, ಸಿಗೋದಿಲ್ಲ ಎಲ್ಲೂ ಕಡೆ. ನಿಮಗೆ ಮರೀನ್ ಫಿಶಸ್ ಬೇಕಂದರೆ ಮರೀನ್ ಡ್ರೀಮ್ ವರ್ಲ್ಡ್ ಅಂತ ಬರಬೇಕು ಭಾರತ್ ನಗರ್ ಬ್ಯಾಂಗ್ಳೂರಲ್ಲಿ. ನೀವು ಬೇಕಂದರೆ ಸ್ವತಃ ಬಂದು ಚೆಕ್ ಮಾಡಿ ತೊಗೊಂಡೋಗ್ಬೋದು, ಇಲ್ಲಾಂದರೆ ಕಾಲ್ ಮಾಡಿ ಡಿಲಿವರಿ ತೊಗೊಬೋದು. ಡನ್ಝೋ ಮುಖಾಂತರ ಎಲ್ಲ ಆಗ್ಬಿಡುತ್ತೆ ಅಲ್ವಾ ಸರ್? ಡನ್ಝೋ, ವಿ ಫಾಸ್ಟ್. ಸೊ ಇಲ್ಲೂ ಒಂದು ನೋಡಿ ಸುಂದರವಾದ ಮೀನು ಇದೆ. ಇದು ಯಾವ್ದು ವೆರೈಟಿ ಸರ್? ಇದು ಸರ್, ಇದು ಬಟರ್ಫ್ಲೈ ವೆರೈಟಿ, ಇಂಡಿಯಾದಲ್ಲಿ ಇರುವಂಥ ವೆರೈಟಿ. ಇದು ಇದು ಮೋಸ್ಟ್ ಬ್ಯೂಟಿಫುಲ್ ಬಟರ್ಫ್ಲೈ. ಇದು ಮಾರಿಷ್ ಐಡಲ್ ಅಂತೇಳಿ ಇದ್ರೆ ಸರ್.
ಮೋರಿ ಶೈಡ್ ಅಲ್ಲ ಆ ಮೋರಿ ಶೈಡ್ ಅಲ್ಲ 950 ರೂಪೀಸ್ ಬೀಳುತ್ತೆ ಈಚ್ ಈ ಟ್ಯಾಂಕ್ ಈ ಮಿನಿ ಇಕ್ವಿಕ್ ಅಂದ್ರೆ ಮಿನಿಮಮ್ ಏನು ಟ್ಯಾಂಕ್ ಸೈಜ್ ಬೇಕು ಸರ್ ಇದಕ್ಕೆ ಅಟ್ ಲೀಸ್ಟ್ 3 ಫೀಟ್ ಆದರೂ ಬೇಕು 950 ರೂಪೀಸ್ ಸಿಂಗಲ್ ಇದು ಎಷ್ಟು ದೊಡ್ಡವಾಗಿ ಬೆಳೆಯುತ್ತೆ ಇದು ಸರ್ ಇದು ನಿಮಗೆ 4 ಟು 5 ಇಂಚಸ್ 5 ಇಂಚಸ್ ಮೇಲೆ ಬೆಳೆಯುತ್ತೆ ಇದು ಫೈಂಡಿಂಗ್ ನೀಮೋ ಮಿನಿ ಮೂವಿಯಲ್ಲಿ ನೋಡಿರಬಹುದು ಇದು ಆ ಮಿನಿ ಇದು ಸರಿ ಇದು ಕೂಡ ಸುಂದರವಾದ ವೆರೈಟೀಸ್ ಇದೆ ಇದು ಗೋಲ್ಡನ್ ಟ್ರಾವೆಲ್ ಅಂತ ಹೇಳಿ ಇದು ಎಲ್ಲ ಒಟ್ಟೊಟ್ಟಿಗೆ ಟ್ರಾವೆಲ್ ಮಾಡ್ತಾ ಇರುತ್ತೆ ಟೆಟ್ರಾಸ್ ಟೆಟ್ರಾಸ್ ತರ ಅಲ್ವಾ ಟೆಟ್ರಾಸ್ ತರ ಇದೇನ್ ರೇಟ್ ಇದು ನಿಮಗೆ 450 ಬಿಡುತ್ತೆ ಮತ್ತೆ ಇದರಲ್ಲಿ ಶ್ರಿಂಪ್ಸ್ ಇದು ಕೂಡ ಇದಾವೆ ಕ್ಯಾಮೆಲ್ ಶ್ರಿಂಪ್ಸ್ ಕ್ಯಾಮೆಲ್ ಶ್ರಿಂಪ್ಸ್ ಕ್ಯಾಮೆಲ್ ಶ್ರಿಂಪ್ಸ್ ಇದು ಕ್ರೇ ಫಿಶ್ ತರ ಏನಾದರೂ ಇದೆಯಾ ಇಲ್ಲ ಇಲ್ಲ ಕ್ಯಾಮೆಲ್ ಶ್ರಿಂಪ್ಸ್ ಕ್ಯಾಮೆಲ್ ಶ್ರಿಂಪ್ಸ್ ಇದೇನ್ ಪ್ರೈಸ್ ಇದು ನಿಮಗೆ 350 ರೂಪಾಯಿ ಇದು ಕ್ರಾಬ್ ಕೂಡ ಅದಲ್ವಾ ಕ್ರಾಬ್ ಏನಾ ಇದು ಹೌದು ಪೋರ್ಸ್ಲಿನ್ ಕ್ರಾಬ್ ಅಂತಾರೆ ಇದು ಬಂದು ವಾಟರ್ ಪ್ಯೂರಿಫೈ ಮಾಡುತ್ತೆ ಮತ್ತೆ ಅನಿಮೋನ್ ಜೊತೆಲಿ ಇರುತ್ತೆ ಯಾವುದಕ್ಕೆ ಹಿಟ್ ಮಾಡಲ್ಲ ಸಾಫ್ಟ್ ಬಾಕ್ಸ್ ಅಲ್ಲಿ ಏನು ಹಾಕಿದ್ರಲ್ಲ ಇದು ಸರ್ ಇದು ಸ್ಟ್ರಿಂಪ್ಸ್ ಇದು ಬಂದುಬಿಟ್ಟು ಅನಿಮೋನ್ ಸ್ಟ್ರಿಂಪ್ಸ್ ಅಂತಾರೆ ಇದಕ್ಕೂನ ಇದೇನಂದ್ರೆ ನೋಡಕ್ಕೆ ಟೈಲ್ಸ್ ಅಲ್ಲಿ ಎಲ್ಲ ಕಲರ್ ಕಲರ್ ಫುಲ್ ಆಗಿರುತ್ತೆ ಸೊ ನಾವು ಕಸ್ಟಮರ್ ಗೆ ಎತ್ಕೊಡಕ್ಕೆ ಈಜಿ ಆಗುತ್ತೆ ಅಂತ ಹೇಳಿ ಬಾಕ್ಸ್ ಅಲ್ಲಿ ಪ್ಯಾಕ್ ಇದೇನ್ ರೇಟ್ ಇದು ಇದು 450 ಇದು ಇದು ಯಾವ ವೆರೈಟಿ ಸರ್ ಇದು ಸರ್ ಇದು ಡ್ಯಾಮ್ಸೆಲ್ ವೆರೈಟಿ ಮೂರು ವೆರೈಟಿ ಇದೆ ಒಂದು ಬ್ಲೂ ಡ್ಯಾಮ್ಸೆಲ್ ಇದೆ ಒಂದು ಸಿಸರ್ ಟೈಲ್ ಡ್ಯಾಮ್ಸೆಲ್ ಇನ್ನೊಂದು ಸಿಲ್ವರ್ ಡ್ಯಾಮ್ಸೆಲ್ ಇದೇನ್ ಪ್ರೈಸ್ ಬರುತ್ತೆ ಸ್ಟಾರ್ಟಿಂಗ್ ಇದು 150 ಬಿಡುತ್ತೆ ಸರ್ ಇದು ಬಂದ ಏನು ಅಂತ ಹೇಳಿದ್ರೆ ಫಸ್ಟ್ ಸ್ಟಾರ್ಟಿಂಗ್ ಟ್ಯಾಂಕ್ ಮಾಡಿದಾಗ ಇದು ಹಾಕೋದಕ್ಕೆ ಯೂಸ್ ಮಾಡ್ತೀವಿ ಇಲ್ಲೂ ಕೂಡ ಯಾವುದೋ ಒಂದು ಸ್ಟ್ರಿಂಪ್ಸ್ ಇದೆ ಸರ್ ಇದು ಕ್ಲೀನರ್ ಶ್ರಿಂಪ್ ಇದು ಕ್ಲೀನ್ ಮಾಡೋದ ಮೀನನ್ನ ಮೀನ್ನ ಕ್ಲೀನ್ ಮಾಡೋದಕ್ಕೆ ಇದು ಎಷ್ಟಾಗುತ್ತೆ ಇದು 1200 ಆಗುತ್ತೆ ಸೊ ಇಲ್ಲೂ ಕೂಡ ಬಹಳಷ್ಟು ವೆರೈಟಿ ಇದೆ ನೋಡಬಹುದು ಗೋಬಿ ಇದೆ ಮತ್ತೆ ಯಾವುದಾದ್ರು ವೆರೈಟಿ ಇದೆ ಇದರಲ್ಲಿ ಸರ್ ಇದರಲ್ಲಿ ಆಂಥಿಯಾಸ್ ಇದೆ ಮತ್ತೆ ಮೂನ್ ರಾಸ್ ಇದೆ ಪಿಕ್ಸಿ ಹಾಗ್ ಇದೆ ಪಿಕ್ಸಿ ಹಾಗ್ ಯಾವುದು ಇದು ಇದೆ ಸರ್ ಅಲ್ಲಿದೆ ನೋಡಿ ಲಾಸ್ಟ್ ಕಾರ್ನರ್ ಹಾಂ ಅದು ಅದು ಪಿಕ್ಸಿ ಹಾಗ್ ಇದು ಪಿಂಕ್ ಕಲರ್ ಇರೋದು ಆಂಥಿಯಾಸ್ ಇದು ಮಿಡಾಸ್ ಬೆಲ್ನಿ ಕಲ್ಲಲ್ಲಿ ಹೋಗಿ ಬರ್ತಾ ಇದೆ ನೋಡಿ ಮಿಡಾಸ್ ಬೆಲ್ನಿ ಮೂನ್ ರಾಸ್ ಮೂನ್ ರಾಸ್ ಬಂದು ಹಾರ್ಡ್ ವೆರೈಟಿ 250 ಬೀಳುತ್ತೆ ಮೂನ್ ರಾಸ್ ಮತ್ತೆ ಇದು ಅದು 600 ರುಪೀಸ್ ಬೀಳುತ್ತೆ ಮಿಡಾಸ್ ಬೆಲ್ನಿ ಪಿಂಕ್ ಕಲರ್ ಇರೋದು ಪಿಂಕ್ ಕಲರು 350 ಇದು ಪಿಕ್ಸಿ ಹಾಕ್ 250 ಮತ್ತೆ ಇಲ್ಲೂ ಕೂಡ ಎಕ್ಸೋಟಿಕ್ ವೆರೈಟೀಸ್ ಮೀನು ಇದಾವೆ ಇದು ಇಂಪೋರ್ಟೆಡ್ ವೆರೈಟಿ ಇಂಡೋನೇಷ್ಯಾ ಸ್ಟಾಕ್ ಇದೆ ಇದು ಒಂದು ಸ್ಪೆಸಿಫಿಕ್ ಸೆಲ್ಫಿನ್ ಟ್ಯಾಂಕ್ ಅಂತೇಳಿ ಇದು ಇದು ಸ್ಕೂಪರ್ಸ್ ಟ್ಯಾಂಕ್ ಎಲ್ಲೋ ಟ್ಯಾಂಕ್ ಎಲ್ಲ ಬರುತ್ತಲ್ಲ ಎಲ್ಲೋ ಟ್ಯಾಂಕ್ ತರನೇ ಸ್ಕೂಪರ್ ಟ್ಯಾಂಕ್ ಅಲ್ಲ ಸ್ಕೂಪರ್ಸ್ ಟ್ಯಾಂಕ್ ಅದೇನು ಪ್ರೈಸ್ ಬರುತ್ತೆ ಅದು ಅದು 1800 ಬೀಳುತ್ತೆ ಇದು ಸೆಲ್ಫಿನ್ ಟ್ಯಾಂಕ್ ಬಂದು 2800 ಮತ್ತೆ ಇನ್ನೊಂದು ಯಾವುದೋ ಅದರ ಜೊತೆಯಲ್ಲಿ ಡಾಕ್ಟರ್ ಸಾಗ್ಲೇ ಕವರ್ ಮಾಡೋದು ಮತ್ತೆ ಇಲ್ಲೂ ಗಿಡ ಕೂಡ ಇದಾವೆ ಮರೀನ್ ಗಿಡ ಹೇಳ್ಬೋದು ಇದು ಗ್ರೇಪ್ ಕಲರಪ್ಪ ಅಂತ ಇದು ಬಂದು ನೈಟ್ರೇಟ್ ಕಮ್ಮಿ ಮಾಡೋಕ್ಕೆ ಯೂಸ್ ಆಗುತ್ತೆ ಇಲ್ಲಿ ಕೂಡ ಎರಡು ವೆರೈಟಿ ಇದಾವೆ ಇದು ಯಾವ ವೆರೈಟಿ ಸರ್ ಇದು ಇದರಲ್ಲಿ ಎರಡು ವೆರೈಟಿ ಇದೆ ಒಂದು 3 ಸ್ಪಾಟ್ ಡ್ಯಾಮ್ಸಲ್ ಅಂತೇಳಿ ಬ್ಲ್ಯಾಕ್ ಕಲರ್ ಇರೋದು ಮತ್ತೆ ಎಲ್ಲೋ 3 ಸ್ಟ್ರಿಪ್ ಇದೆಯಲ್ಲ ಕ್ಲರ್ಕಿ ಕ್ಲೋನ್ ಅಂತೇಳಿ ಸೇಮ್ ನೀಮೋ ಇದೆಯಲ್ಲ ಸೇಮ್ ಅದೇ ಇದರಲ್ಲಿ ಇಂಡಿಯನ್ ವೆರೈಟಿ ಹೌದು ಇದು ಇಂಡಿಯನ್ ವೆರೈಟಿ ಇದೇನು ರೇಟು ಇದು ನಿಮಗೆ 650 ಬೀಳು ಮತ್ತೆ ಇದು ಬ್ಲ್ಯಾಕ್ ಕಲರ್ ಇರೋದು 250 ಮತ್ತೆ ಇದು ಕಾರ್ಪೆಟ್ ಅನಿಮಲ್ ಅಲ್ವಾ ಇದು ಅದರೊಳಗೆ ಆಟ ಆಡ್ತಾ ಇರುತ್ತೆ ಅದು ಇದೇನು ರೇಟು ಅನಿಮೋನ್ ಅನಿಮೋನ್ 350 ಸೊ ಮರಿನಲ್ಲಿ ಬಹಳಷ್ಟು ಜನ ನೋಡಬೇಕಂದ್ರೆ ಸ್ಟಾರ್ ಫಿಶ್ ನೋಡೋಕ್ಕೆ ಬಹಳಷ್ಟು ಜನ ಇಷ್ಟಪಡ್ತಾರೆ ನಾವು ಸ್ಟಾರ್ ಫಿಶ್ ಕೂಡ ಈಗ ನೋಡ್ತೀವಿ ತೋರಿಸ್ತೀವಿ ನಾವು ಇವಾಗ ಸ್ಟಾರ್ ಫಿಶ್ ಕೂಡ ಇದಾವೆ ಇಲ್ಲಿ ಇಲ್ಲಿ ನೋಡ್ಬೋದು ಸ್ಟಾರ್ ಫಿಶು ಸರ್ ಯಾವ ಸ್ಟಾರ್ ಫಿಶ್ ಇದು ಸರ್ ಇದು ಎಲ್ಲೋ ಸ್ಟಾರ್ ಫಿಶ್ ಅಂತೇಳಿ ಎಲ್ಲೋ ಮೇಲೆ ಚಾಕೊ ಚಿಪ್ಪು ಎಲ್ಲ ಮೀನುಗಳ ಜೊತೆ ಇಕ್ಬೋದಾ ಇದು ಮರಿನಲ್ಲಿ ಆ ಮರಿನಲ್ಲಿ ಇಡ್ಬೋದು ಆದರೆ ಏನಂದ್ರೆ ಮಿನಿಮಮ್ 3 ಮಂತ್ಸ್ ಆಗಿರಬೇಕು ಟ್ಯಾಂಕ್ ಸೆಟಪ್ ಮಾಡಿ 3 ಮಂತ್ಸ್ ಆಗಿರಬೇಕು ಆಮೇಲೆ ಇಡಬೇಕು ಇಲ್ಲಾಂದ್ರೆ ವಾಟರ್ ಸ್ಪಾಯ್ಲ್ ಆಗ್ಬೋದು ಅದ್ರ ಏನು ಪ್ರೈಸು ಸರ್ ಇದು 550 ಇದರಲ್ಲಿ ರೆಡ್ ಕಲರ್ ಎಲ್ಲ ಬರುತ್ತೆ ಅದು ಕೂಡ ಸಿಗುತ್ತಾ ಹೌದು ಸಿಗುತ್ತೆ ಸರ್
ನೋಡಿ ಬಹಳಷ್ಟು ವೆರೈಟಿ ನಾವು ನೋಡಿದ್ವಿ ಇಲ್ಲಿ ನೀವು ಬಂದರೆ ಭಾರತ್ ನಗರಲ್ಲಿ ಬಹಳಷ್ಟು ವೆರೈಟಿ ಅದ ನಿಮಗೆ ಮರೀನ್ ಮೀನುಗಳು ಸಿಗುತ್ತೆ ಅದರ ಜೊತೆಗೆ ಸ್ನೇಲ್ ಕೂಡ ಇದ್ದಾವೆ ಸ್ನೇಲ್ನು ನಾವು ಕವರ್ ಮಾಡಿಲ್ಲ ಸ್ನೇಲ್ ಏನು ಪ್ರೈಸ್ ಸರ್ ಇದು ಸರ್ 100 ರೂಪೀಸ್ ಸ್ನೇಲ್ ಏನು ಕ್ಲೀನ್ ಮಾಡುತ್ತೆ ಟ್ಯಾಂಕ್ ಅಲ್ಲಿ ಮರೀನಲ್ಲಿ ಟ್ಯಾಂಕ್ ಅಲ್ಲಿ ಇರೋ ಆಲ್ಗೆನ ಕ್ಲೀನ್ ಮಾಡುತ್ತೆ ಪ್ಲಸ್ ಸ್ಯಾಂಡ್ ಕ್ಲೀನ್ ಮಾಡುತ್ತೆ ವೇಸ್ಟ್ ನಾ ತಿನ್ನುತ್ತೆ ಸೋ ನಿಮಗೆ ಬೇಕಂದ್ರೆ ಒಂದು ಸೆಟಪ್ ಕೂಡ ನೀವು ಮಾಡ್ಕೊಡ್ತಾರೆ ಇವರು ಚಿಕ್ಕ ಸೆಟಪ್ ಅಥವಾ ದೊಡ್ಡ ಸೆಟಪ್ ಕೂಡ ಮಾಡ್ಕೊಡ್ತಾರೆ ಇಲ್ಲಿ ಏನು ಸೈಜ್ ಇದೆ ಸರ್ ಇದು ಸೆಟಪ್ ಇದು 1/1 ಈ ತರ ತಗೊಂಡ್ಬೇಕಂದ್ರೆ ಏನು ಪ್ರೈಸ್ ಬೀಳುತ್ತೆ 16000 ಬೀಳುತ್ತೆ ಸರ್ 16000 ರೂಪಾಯಿ ಆಗುತ್ತೆ ಇದರಲ್ಲಿ ಇನ್ಕ್ಲೂಡಿಂಗ್ ಲೈಟ್ ಟ್ಯಾಂಕ್ ಸ್ಯಾಂಡ್ ಸ್ಟೋನ್ ಫುಲ್ ಇನ್ಕ್ಲೂಡಿಂಗ್ ಫಿಲ್ಟರ್ ಫಿಲ್ಟರ್ ಕೂಡ ಇದೆ ಫಿಲ್ಟರ್ ಎಲ್ಲ ಜೊತೆ ಸಿಗುತ್ತೆ ನಿಮಗೆ 16000 ರೂಪೀಸ್ ಸೈಜ್ 1 ft by 1 ft ಇದು ಜಾಸ್ತಿ ಬರುತ್ತಲ್ಲ ಇದು ಸೇರಿಸಿದ್ರೆ ಇದು ಸರ್ ಇದು ಟೋಟಲ್ 1 ft by 1 ft ಅದರಲ್ಲಿ ನಿಮಗೆ 5 ಇಂಚಸ್ ಬಂದ್ಬಿಟ್ಟು ಬ್ಯಾಕ್ ಸಂಪ್ ಹೋಗುತ್ತೆ ಸೊ ನೋಡಿ ಇದನ್ನ ಬಹಳಷ್ಟು ವೆರೈಟಿ ಅದ ಇವರ ಹತ್ರ ಮೀನುಗಳಿದ್ದಾವೆ ಬಹಳಷ್ಟು ಸುಂದರವಾದ ನಾವು ನೋಡೋಕ್ಕೂ ಸಿಗೋದಿಲ್ಲ ಆ ಥರ ಮೀನುಗಳಿದೆ ಯಾಕಂದರೆ ಮರೀನ್ ಫಿಶಸ್ ಎಲ್ಲ ಕಡೆ ಸಿಗೋದಿಲ್ಲ ನೋಡೋಕ್ಕೆ ಸೊ ಅವರಲ್ಲಿ ಒಂದೇ ನಿಮಗೆ ಅಕ್ವೇರಿಯಂ ಮೀನು ಸ್ಟೋರ್ ಸಿಗುತ್ತೆ ಅದರಲ್ಲಿ ಒಂದು ಇದು ಮರೀನ್ ಅಕ್ವೇರಿಯಂ ಮರೀನ್ ಡ್ರೀಮ್ ವರ್ಲ್ಡ್ ಅಂತ ಭಾರತ ನಗರ ಬೆಂಗಳೂರಲ್ಲಿ ಇರೋದು ನಮ್ಮ ನವೀನ್ ಸರ್ ಇದ್ದಾರೆ ಓನರು ಸರ್ ಇನ್ನೊಂದು ವೀಕ್ಷಿಸೋದು ಏನೋ ಹೇಳಬೇಕಂದ್ರೆ ಲಾಸ್ಟಲ್ಲಿ ಸರ್ ಇದಲ್ದಿರ ನನ್ನ ಹತ್ರ ಏನಂದರೆ ಬರೀ ಮರೀನ್ ಫಿಶಸ್ ಸಿಗೋದು ಬೇರೆ ಯಾವ ಫಿಶಸ್ಸು ಸಿಗಲ್ಲ ಅಂತ ಮೆರೈನ್ ಮಾತ್ರನೇ ಎಲ್ಲ ವೆರೈಟಿ ಮೆರೈನ್ ಫಿಶಸ್ಸು ಸಿಗುತ್ತೆ ಡೆಲಿವರಿ ಹೆಂಗೆ ಡೆಲಿವರಿ ಬಂದು ಆಲ್ ಓವರ್ ಇಂಡಿಯಾ ಡೆಲಿವರಿ ಮಾಡ್ತೀವಿ ಪ್ಲಸ್ ನಿಮ್ಗೆ ಏನಾದರೂ ಬೇಕಂದರೆ ಲೋಕಲ್ಲು ಇಲ್ಲಿಂದ ಡೋನ್ಝೋ ವಿ ಫಸ್ಟಲ್ಲಿ ಕಳಿಸ್ಕೊಡ್ತೀವಿ ಇಲ್ಲ ನೀವು ನಮ್ಮ ಸ್ಟೋರ್ಗೆ ಬಂದು ವಿಸಿಟ್ ಮಾಡಿ ನೀವು ಸ್ಟಾಕ್ನ ಪರ್ಚೇಸ್ ಮಾಡ್ಬೋದು ಮತ್ತೆ ಟ್ಯಾಂಕ್ ಸೆಟಪ್ ಕೂಡ ಮಾಡ್ಕೊಡ್ತೀವಿ ಹಾಂ ಟ್ಯಾಂಕ್ ಸೆಟಪ್ ಮಾಡ್ಕೊಡ್ತೀವಿ ಈಗ ಮಿನಿಮಮ್ ಬಜೆಟ್ ಅಂತ ಹೇಳಿದ್ರೆ 16000 ಆಗುತ್ತೆ 1 ft by 1 ft ಅದು ಇಂಪೋರ್ಟೆಡ್ ಟ್ಯಾಂಕ್ ಬರುತ್ತೆ ನಿಮ್ಗೆ ಅದು ಬಿಟ್ಟು ಬೇರೆ ಸೈಜ್ ಬೇಕಂತ ಹೇಳಿದ್ರೆ ಆ್ಯಸ್ ಪರ್ ಯುವರ್ ಬಜೆಟು ನಾವು ಮಾಡ್ಕೊಡ್ತೀವಿ ಅದಲ್ದಿರ ನಮ್ಮದೇ ಓನ್ ಬ್ರ್ಯಾಂಡು ಸಿ ಎನರ್ಜಿ ಅಂತ ಬ್ರ್ಯಾಂಡ್ ಇದೆ ಸರ್ ನಿಮ್ಮದೇ ನೀವೇ ಪ್ರೊಡಕ್ಷನ್ ಎಲ್ಲ ಮಾಡೋದಾ ಪ್ಯಾಕಿಂಗ್ ಎಲ್ಲ ನೀವೇ ಮಾಡಿ ನೀವೇ ಇದು ಪ್ಯಾಕಿಂಗ್ ಎಲ್ಲ ನಾವೇ ಮಾಡ್ತೀವಿ ಪ್ರಾಡಕ್ಟ್ ಬಂದು ಬೇರೆ ಕಡೆಯಿಂದ ಮಾಡಿಸಿ ಅಲ್ಲಿಂದ ತೊಗೊಳ್ತೀವಿ ಸರ್ ಎನರ್ಜಿ ಅಂತ ಬರೀ ಮೀ ಮರೀನ್ ಫಿಶಸ್ ಫುಡ್ ಬೇರೆ ಹಾಂ ಬೇರೆ ಕೂಡ ಇದೆ ಇವಾಗಿ ಹೌದು ಸರ್ ಈಗ ನಮ್ದು ಏನಂತ ಹೇಳಿದ್ರೆ ಮೆರೈನ್ ಫಿಶ್ ಫುಡ್ ಬರುತ್ತೆ ಪ್ಲಸ್ ಅದ್ರ ಜೊತೆನಲ್ಲಿ ಫ್ರೆಶ್ ವಾಟರ್ ಯಾಕಂದ್ರೆ 90% ಜನ ಬಂದು ಫ್ರೆಶ್ ವಾಟರ್ ಟ್ಯಾಂಕ್ ಇಟ್ಕೊಂಡಿರೋದು ಸೊ ಅದರಿಂದ ಫ್ರೆಶ್ ವಾಟರ್ದೂ ಫಿಶ್ ಫುಡ್ ಸಿಗುತ್ತೆ ಎಲ್ಲ ರೀಸನೇಬಲ್ ಆಗಿದೆ ಮತ್ತು ವಿತ್ ಗುಡ್ ರಿಸಲ್ಟು ನಿಮಗೆ ಎಕ್ಸಾಂಪಲು ನೀವೀಗ ಆಸ್ಕರ್ ತೊಗೊಂಡ್ರೆ ಆಸ್ಕರ್ ಫೀಡಿಂಗ್ ಮಾಡಿದ್ರೆ ನಿಮಗೆ ವಿತಿನ್ 15 ಡೇಸಲ್ಲಿ ನಿಮ್ಮ ಫಿಶ್ ಬಂದು ಯಾವ ಥರ ಗ್ರೋ ಆಗುತ್ತೆ ಅಂತ ನೀವೇ ನೋಡ್ಬೋದು ಗ್ರೋ ಆಗಿಲ್ಲ ಅಂದರೆ 100% ಗ್ರೋ ಸರ್ ನೀವು ನಿಮ್ಮ ರಿಸಲ್ಟ್ ಬೇಕಂತ ಹೇಳಿದ್ರೆ ನನಗೆ ಕಾಲ್ ಮಾಡಿ ಕೊಟ್ಟಿರೋ ನಂಬರ್ಗೆ ನಿಮಗೆ ನಾನು ಫ್ರೀ ಸ್ಯಾಂಪಲ್ ಕಳಿಸ್ತೀನಿ 15 ಡೇಸ್ ನೀವು ಯೂಸ್ ಮಾಡಿದ್ಮೇಲೆ ನಾನು ಪ್ರಾಡಕ್ಟ್ನ ನೀವು ಪರ್ಚೇಸ್ ಮಾಡ್ಬೋದು ಸೊ ಇದೊಂದು ಬಹಳಷ್ಟು ಒಂದು ಅವಕಾಶ ನಿಮಗೆ ಸಿಗ್ತಾ ಇದೆ ನಿಮಗೆ ಸ್ಯಾಂಪಲ್ ಸಿಗುತ್ತೆ ಫ್ರೀ ಸ್ಯಾಂಪಲ್ ತೊಗೊಂಡು ಫುಡ್ ಫೀಡ್ ಮಾಡಿ ಆಮೇಲೆ ನಿಮಗೆ ಸ್ಯಾಟಿಸ್ಫೈ ಆದರೆ ತೊಗೊಂಡೋಗ್ಬೋದು ಮತ್ತು ಈ ಥರ ಆಪ್ಷನ್ ಎಲ್ಲೂ ಸಿಗೋದಿಲ್ಲ ನಿಮಗೆ ಸಿ ಎನರ್ಜಿ ಬ್ರ್ಯಾಂಡಲ್ಲಿ ಸಿ ಎನರ್ಜಿ ಬ್ರ್ಯಾಂಡು ಇದು ಬಂದು ನಿಮಗೆ ಏನಂತ ಹೇಳಿದ್ರೆ ಫ್ಲವರ್ ಆನ್ ಫಿಶ್ ಫೀಡು ಇದು ಬಂದು ನಿಮಗೆ 10 ಡೇಸಲ್ಲಿ 100% ರಿಸಲ್ಟ್ ಹೆಡ್ ಗ್ರೋತು ಹೆಡ್ ಇಲ್ಲ ಅಂತೇಳಿದ್ರೂ ಹೆಡ್ ಬರುತ್ತೆ 100%ಗೆ ಅದ್ರ ಜೊತೆನಲ್ಲಿ ನಿಮಗೆ ಏನಾದರೂ ಇದನ್ನ ಸ್ಯಾಂಪಲ್ ಬೇಕಂದರೆ 3 ಡೇಸು 4 ಡೇಸ್ಗೆ ಆಗಷ್ಟು ಸ್ಯಾಂಪಲ್ ಕಳಿಸ್ತೀನಿ ನೀವು ಯೂಸ್ ಮಾಡಿ ನೀವು ಸ್ಯಾಟಿಸ್ಫೈಡ್ ಆದರೆ ಆಮೇಲೆ ನೀವು ಪರ್ಚೇಸ್ ಮಾಡ್ಬೋದು ಸಿಗ್ತಾ ಇದೆ ನೀವು ತಗೊಳ್ಳಿ ಫುಡ್ ಫೀಡ್ ಮಾಡಿ ರಿಸಲ್ಟ್ ಸಿಗಿಲ್ಲ ಅಂದರೆ ನಿಮಗೆ ಒಂದು ಗ್ಯಾರಂಟಿ ಸಿಗ್ತಾ ಇದೆ ಮತ್ತು ನಿಮಗೆ ಈ ಥರ ನಿಮಗೆ ಬ್ಯಾಂಗ್ಳೂರು ಪ್ರೊಡಕ್ಷನ್ ಇರುವ ಬ್ರ್ಯಾಂಡ್ ಭಾಳಷ್ಟು ಕಮ್ಮಿ ನೋಡೋಕೆ ಸಿಗೋದು ಅದ್ರ ಜೊತೆಯಲ್ಲಿ ನೀವು ಏನಾದರೂ ಇಲ್ಲಿಗೆ ಬಂದು ತೊಗೊಳಕ್ಕಾಗಿಲ್ಲ ಅಂದರೆ ಆನ್ಲೈನಲ್ಲೂ ಪರ್ಚೇಸ್ ಮಾಡ್ಬೋದು ನಮ್ಮದೇ ವೆಬ್ಸೈಟ್ ಇದೆ ಮೆರೈನ್ ಡ್ರೀಮ್ಸ್ ವರ್ಲ್ಡ್ bangalore.com ಅಂತೇಳಿ ನೀವು ಇದು ಮಾಡಿದ್ರೆ ಅದು ನಿಮ್ಗೆ ಸಿಗುತ್ತೆ ಯಾವ ವೆರೈಟಿ ಬೇಕು ಏನು ಪ್ರೈಸಿಂಗು ಎಲ್ಲ ಇದೆ ನೀವು ಆನ್ಲೈನ್ ಪೇಮೆಂಟ್ ಮಾಡಿ ನೀವು ಸ್ಟಾಕ್ನ ತೊಗೋಬೋದು ನಿಮಗೆ ಡೆಲಿವರಿ ಸಿಗುತ್ತೆ ಸೊ ವೆಬ್ಸೈಟಿಂದ ಕೂಡ ತೊಗೊಂಡು ಹೋಗ್ಬೋದು ನಿಮ್ಮ ವೆಬ್ಸೈಟ್ ಅಡ್ರೆಸ್ ಮೇಲ್ಗಡೆ ಬರ್ತದೆ ಸ್ಕ್ರೀನಲ್ಲಿ ಅಲ್ಲಿಗೆ ಹೋಗಿ ನೀವು ಚೆಕ್ ಮಾಡ್ಬೋದು ವೆಬ್ಸೈಟಲ್ಲಿ ಡೆಲಿವರಿ ಆಗುತ್ತೆ ನಿಮಗೆ ಬ್ಯಾಂಗ್ಳೂರಲ್ಲಿದ್ದರೆ ಹೋಮ್ ಡೆಲಿವರಿ ಆಗುತ್ತೆ ಮತ್ತು ಫುಡ್ ತೊಗೊಂಡು ನೀವು ಆಲ್ ಓವರ್ ಇಂಡಿಯಾ ಎಲ್ಲ ಎಲ್ದಿದ್ರು ಕರ್ನಾಟಕದಲ್ಲಿ ಎಲ್ಲಿದ್ರು ನಿಮಗೆ ಸಿಂಗಲ್ ಪೀಸು ಕೂಡ ನಿಮಗೆ ಡೆಲಿವರಿ ಆಗುತ್ತೆ ಹೌದಲ್ವಾ ಸರ್ ಹೌದು ಸರ್ ಸರ್ ಇದ್ರ ಪ್ರೈಸ್ ರೇಂಜ್ ಹೆಂಗೆ ಇದ್ರದ್ದು ಸರ್ ನಾರ್ಮಲ್ ಫಿಶ್ ಫ್ರೈ ರೇಂಜಲ್ಲೇ ಇರೋದು ಈಗ ಅದರ ಇದು ಬಂದು ಫಿಶ್ ಫೀಡ್ ಅಂತೇಳಿ ಎಫ್ ಅಂತೇಳಿ ಇದು ಬಂದು ನಿಮಗೆ 150 ರುಪೀಸ್ ಬೀಳುತ್ತೆ ಇದು ಬಂದು 400 ರುಪೀಸ್ ಬೀಳುತ್ತೆ ಇದು ಚಿಕ್ಲೆಟ್ಸು ಮತ್ತು ಗೋಲ್ಡ್ ಫಿಶ್ಗೆ ಆಗುತ್ತೆ ನಿಮಗೆ ಬೇರೆದೆಲ್ಲ 15 ಗ್ರಾಮು 20 ಗ್ರಾಮ್ ಬರುತ್ತೆ ಇದು 100 ಗ್ರಾಮ್ಸ್ ಬರುತ್ತೆ ಸೊ ನೀವು 1 ಇಯರ್ ಯೂಸ್ ಮಾಡ್ಬೋದು ಸೊ ನಿಮಗೆ ಆಪ್ಷನ್ ಏನಂದರೆ ಸ್ಯಾಂಪಲ್ ಸಿಗ್ತಾ ಇದೆ ಸ್ಯಾಂಪಲ್ ತೊಗೊಂಡು ನೀವು ಚೆನ್ನಾಗಿ ನಿಮಗೆ ಕಾಣಿದ್ರೆ ಆಮೇಲೆ ನೀವು ತೊಗೊಂಡೋಗ್ಬೋದು ಅದು ಒಂದು ಭಾಳಷ್ಟು ಒಂದು ಗ್ಯಾರಂಟಿ ಸಿಗ್ತಾ ಇದೆ ಎಲ್ಲರೂ ಎಲ್ಲ ಕಡೆ ನಿಮಗೆ ನೋಡೋಕೆ ಸಿಗೋದಿಲ್ಲ ಎಲ್ಲರೂ ಅದು ಗ್ಯಾರಂಟಿ ಕೊಡೋದಿಲ್ಲ ನಿಮಗೆ ಸಿ ಎನರ್ಜಿಯಲ್ಲಿ ಸಿಗ್ತಾ ಇದೆ ಮತ್ತು ಇದ್ರ ಜೊತೆಗೆ ನಂದು ಮೆರೈನ್ ಫಿಶಸ್ಸು ಬರುತ್ತೆ ಮೆರೈನ್ ಫಿಶ್ ಫುಡ್ಡು ಇದರಲ್ಲಿ 2 ವೆರೈಟಿ ಬರುತ್ತೆ ಒಂದು ಮೆರೈನ್ ಪೆಲೆಟ್ಸ್ ಡಿ ಅಂತೇಳಿ ಒಂದು ಮೆರೈನ್ ಪೆಲೆಟ್ಸ್ ಎಫ್ ಅಂತೇಳಿ ಎಫ್ ಅಂದರೆ ಏನು ಡಿಫ್ರೆನ್ಸು ಎಫ್ ಅಂದರೆ ಫ್ಲೋಟಿಂಗ್ ಅಂತೇಳಿ ಡಿ ಅಂದರೆ ಡಿಪ್ಪಿಂಗ್ ಅಂತೇಳಿ
ಇದರಲ್ಲಿ ಏನಂತಂದರೆ ಡಿಪ್ಪಿಂಗಲ್ಲಿ ಬಂದುಬಿಟ್ಟು ಎಲ್ಲ ಫಿಶ್ ಫೀಡು ಚಿಕ್ಕದ್ರಿಂದ ಹಿಡಿದು ಸ್ಮಾಲ್ನಿಂದ ಹಿಡಿದು ಎಲ್ಲ ಫಿಶ್ಗೂ ಫೀಡಿಂಗ್ ಮಾಡ್ಬೋದು. ಇದು ಎಫ್ ಅಲ್ಲಿ ಬಂದುಬಿಟ್ಟು ಯಾವುದು ಸ್ವಲ್ಪ ದೊಡ್ಡ ಫಿಶಸ್ ಇದೆಯೋ ಅದಕ್ಕೆ ಫೀಡಿಂಗ್ ಮಾಡ್ಬೋದು ಇದನ್ನ ಎಫ್ನ ಫ್ಲೋಟಿಂಗ್. ಇದರಲ್ಲಿ ಏನಂದರೆ ಇನ್ನೊಂದೇನಂದರೆ ನಿಮಗೆ 85 ಗ್ರಾಮಲ್ಲೂ ಬರ್ತಾ ಇದೆ. 85 ಗ್ರಾಮ್ದು ಬಂದುಬಿಟ್ಟು ಎರಡು ವೆರೈಟಿ ಇದೆ, ಸೇಮ್ ವೆರೈಟಿ. 85 ಗ್ರಾಮ್ದು 450 ಬೀಳುತ್ತೆ ಕಾಸ್ಟು, ಇದು ನಿಮಗೆ 400 ಬೀಳುತ್ತೆ ಕಾಸ್ಟು. ಮತ್ತು ಇವ್ರ ಹತ್ರ ಮೆಡಿಸಿನ್ಸ್ ಕೂಡ ಇದಾವೆ, ಮೆಡಿಸಿನ್ಸು ಇವ್ರ ಸ್ವಂತ ಪ್ರೊಡಕ್ಷನ್ ಮಾಡೋ ಮೆಡಿಸಿನ್ಸು ಸಿ ಎನ್ ಎರ್ಜಿ ಬ್ರ್ಯಾಂಡಲ್ಲಿ. ಇದು ಬಂದು ಕೋರಲ್ ಬೂಸ್ಟರ್ ಅಂತೇಳಿ, ಇದು ಬಂದುಬಿಟ್ಟು ಕೋರಲ್ಸ್ ಡೆವಲಪ್ ಆಗೋದಕ್ಕೆ ಯೂಸ್ ಮಾಡ್ತೀವಿ. ಇದು ಕೋರ್ಲಿನ್ ಆಲ್ಗೆ ಅಂತೇಳಿ, ಸ್ಟೋನ್ ಮೇಲೆ ಆಲ್ಗೆ ರೆಡ್ ಕಲರ್ ಆಲ್ಗೆ ಬರುತ್ತಲ್ಲ, ಸೊ ಅದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಇದು ಆಲ್ಗೆ ಮ್ಯಾನೇಜ್ಮೆಂಟ್ ಅಂತೇಳಿ, ಆಲ್ಗೆ ವೇಸ್ಟ್ ಆಲ್ಗೆ ಬರುತ್ತಲ್ಲ ಆ ಆಲ್ಗೆನ ರಿಮೂವ್ ಮಾಡುತ್ತೆ, ಪ್ಲಸ್ ಫಾಸ್ಫೇಟು ನೈಟ್ರೇಟ್ ಬಂದು ರಿಮೂವ್ ಮಾಡುತ್ತೆ. ಸೊ ನೀರಲ್ಲ ಬಹಳಷ್ಟು ವೆರೈಟಿ ಅದ, ನಿಮಗೆ ಮೀನುಗಳು ಸಿಗ್ತದೆ, ಸುಂದರವಾದ ಮರೀನ್ ಅಕ್ವೇರಿಯಂ ಸಮುದ್ರದ ಮೀನುಗಳು, ಮತ್ತು ನಿಮಗೆ ಫುಡ್ ಕೂಡ ಸಿಗ್ತದೆ. ಎಲ್ಲ ಫುಡ್ ಯಾವ್ದು ಬೇಕಾದ್ರೆ ನೀವು ಆರ್ಡರ್ ಮಾಡಿ ತೊಗೊಳ್ಬೋದು. ನಿಮ್ಮ ಫಸ್ಟ್ ಆರ್ಡರ್ನ ಇವಾಗಲೇ ಕಾಲ್ ಮಾಡಿ ತೊಗೊಳ್ಬೋದು. ಸ್ಯಾಂಪಲ್ ಫುಡ್ ಕೂಡ ತೊಗೊಳ್ಬೋದು. ನಾನು ಮಿಸ್ಕಿನಲ್ಲಿ ನಂಬರ್ ಕೊಟ್ಟಿದ್ದೀನಿ, ನಂಬರ್ ಬರ್ತಾ ಇದೆ, ಆ ನಂಬರ್ಗೆ ಕಾಲ್ ಮಾಡಿ ನವೀನ್ ಸರ್ಗೆ ಡೀಟೇಲ್ಸ್ ಬೇಕಾದ್ರೆ ನೀವು ಕೇಳ್ಬೋದು. ಸರ್, ಇದು ಎಕ್ಸಾಕ್ಟ್ ಲೊಕೇಶನ್ ಯಾರಾದರೂ ಬರಬೇಕಂದ್ರೆ ಎಲ್ಲಿದೆ ಅದು? ಸರ್, ಮೆರೈನ್ ಡ್ರೀಮ್ಸ್ ವರ್ಲ್ಡ್ ಅಂತ ಹಾಕಿ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಲೊಕೇಶನ್ ಸಿಕ್ಬಿಡುತ್ತೆ. ಇಲ್ಲಾಂದರೆ ಭಾರತ್ ನಗರ್ ಆಶಯ ಲೇಔಟ್ ಅಂತ ಹಾಕಿಬಿಟ್ರೂ ಸಿಗುತ್ತೆ. ಸೊ ಡೀಟೇಲ್ಸ್ ಬೇಕಾದ್ರೆ ಕಾಲ್ ಮಾಡಿ, ನಾನು ನಂಬರ್ ಇಸ್ಕಲ್ಲಿ ಕೊಟ್ಟಿದ್ದೀನಿ, ಅಡ್ರೆಸ್ ಕೂಡ ಗೂಗಲ್ ಲೊಕೇಶನ್ ಡಿಸ್ಕ್ರಿಪ್ಷನ್ಲ್ಲಿ ಆ್ಯಡ್ ಮಾಡಿದ್ದೆ, ಅದಕ್ಕೆ ಗೂಗಲ್ ಲೊಕೇಶನ್ ನೋಡಿಕೊಂಡು ನೀವು ಡೈರೆಕ್ಟಾಗಿ ಬಂದ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೊಂದು ಡೈಲಿ ಸಿಗೋಣ. ಅದೇ ಥರ ನಮಸ್ತೆ, ಗುಡ್ ಬೈ.